Cem'iniz kesi vakta. İlgiler. ನ್ಯೂ ಬ್ರಿಲಿಯಂಟ್ ಪ್ರಿನ್ಸ್ ಅಕಾಡೆಮಿಯಿಂದ ಜನವರಿ 28ರಂದು ಚಿಕ್ಕ ಮಕ್ಕಳ ಫ್ಯಾಷನ್ ಶೋ. ಹಿರೇಜನ್ಕಲ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆಯಲ್ಲಿ ಗಾಣಿಗ ಸಮಾಜದಿಂದ ಅನ್ನಸಂತರ್ಪಣೆ. ಮತ್ತು ಮಹದಾಯಿ ಇತ್ಯರ್ಥಕ್ಕೆ ಪ್ರಧಾನಿ ಮಧ್ಯಪ್ರವೇಶಿಸಲು ಆಗ್ರಹಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ನ್ಯೂ ಬ್ರಿಲಿಯಂಟ್ ಪ್ರಿನ್ಸ್ ಅಕಾಡೆಮಿ ಗಂಗಾವತಿಯವರಿಂದ ಜನವರಿ 28ರಂದು ಭಾನುವಾರ ಚಿಕ್ಕ ಮಕ್ಕಳ ಫ್ಯಾಷನ್ ಶೋ ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿಯ ಪ್ರಮುಖರಾದ ಪವನ್ ಪತ್ರಳು ತಿಳಿಸಿದ್ದಾರೆ. ಗಂಗಾವತಿಯ ನ್ಯೂ ಬ್ರಿಲಿಯಂಟ್ ಬ್ರೇನ್ಸ್ ಅಕಾಡೆಮಿಯಿಂದ ಜನವರಿ 28ರಂದು ರವಿವಾರ ಸಂಜೆ 4:30ಕ್ಕೆ ನಗರದ ಸಿಬಿಎಸ್ ಕಲ್ಯಾಣ ಮಂಟಪದಲ್ಲಿ ಚಿಕ್ಕ ಮಕ್ಕಳ ಫ್ಯಾಷನ್ ಶೋ ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಸಂಸ್ಕೃತಿ ಉಳಿವಿಗಾಗಿ ಪ್ರಯತ್ನ ಎನ್ನುವ ಸಂದೇಶದೊಂದಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಮಿಸ್ಟರ್ ಜೂನಿಯರ್ ಮತ್ತು ಮಿಸ್ ಜೂನಿಯರ್ ಎರಡು ವಿಭಾಗದಲ್ಲಿ ಸ್ಪರ್ಧೆ ನಡೆಸಲಾಗಿದೆ. ಅಕಾಡೆಮಿಯ ಪ್ರಮುಖರಾದ ಪವನ್ ಪತ್ತರ್ ಅವರು ನಮ್ಮ ಜೆಎನ್ಎನ್ ಚಾನೆಲ್ಗೆ ವಿಷಯವನ್ನು ತಿಳಿಸಿದ್ದಾರೆ. ನಮಸ್ಕಾರ, ನಾನು ರಾಘವೇಂದ್ರ ಹೈಸ್ಕೂಲ್ಕರ್ಣಿ ಅಂತ. ನ್ಯೂ ಬ್ಲೆಂಡನ್ಸ್ ಅಕಾಡೆಮಿ ಗಂಗಾವತಿಯಿಂದ ಒಂದು ಪ್ರೋಗ್ರಾಮನ್ನು ಆಯೋಜನೆ ಮಾಡ್ತಿದ್ದೀವಿ. ಭಾರತ ಸಂಸ್ಕೃತಿ ಉಳಿಯೋಗಾಗಿ ನಾವು ಒಂದು ಕಿಡ್ಸ್ ಫ್ಯಾಷನ್ ಈವೆಂಟನ್ನು ಈ ಬರ್ತಕ್ಕಂಥ 28/1/2018 ಈ ರವಿವಾರ ನಾವು ಸಿ ಬಿ ಎಸ್ ಕಲ್ಯಾಣಮಂಟಪದಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ತಮ್ಮೆಲ್ಲ ಸಹಕಾರ ಅವಶ್ಯಕ, ಹಾಗಾಗಿ ನಮ್ಮನ್ನು ಪ್ರೋತ್ಸಾಹಬೇಕಂತ ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಪವನ್ ಕುಮಾರ್ ಪತ್ತಾರ್ ಅಂತ. ನಾವು ನ್ಯೂ ಬ್ರಿಲಿಯಂಟ್ ಬ್ರಿಲಿಯನ್ಸ್ ಅಕಾಡೆಮಿಯಿಂದ ಕಿಡ್ಸ್ ಫ್ಯಾಷನ್ ಇವೆಂಟ್ ಅಂತ ಮಾಡ್ತಾ ಇದ್ದೀವಿ. ಇದೇನಪ್ಪ ಅಂತಂದರೆ ಮಕ್ಕಳಿಗೆ ನಮ್ಮದು ಇಂಡಿಯನ್ ಕಲ್ಚರ್ ಬಗ್ಗೆ, ಈಗ ಭಾರತೀಯ ಸಂಸ್ಕೃತಿ ಉಳಿವಿಗಾಗಿ ಮಾಡ್ತಿರೋದು ನಾವು ಕಾರ್ಯಕ್ರಮ. ಈಗಿನ ದಿನಮಾನಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಮರೆತು ಬಿಟ್ಟಿದ್ದಾರೆ ಎಲ್ಲರೂ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಅದನ್ನು ಉಳಿಸಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಬಿಟ್ಟು ನಮ್ಮ ಅಕಾಡೆಮಿ ಕಡೆಯಿಂದ ಕಿಡ್ಸ್ ಫ್ಯಾಷನ್ ಇವೆಂಟ್ ಮಾಡ್ತಾ ಇದ್ದೀವಿ. ಅದು ಬಂದುಬಿಟ್ಟು ಈ ಬರೋ ಭಾನುವಾರ ಅಂದರೆ 28ನೇ ತಾರೀಕು ನಡೆಸ್ತಾ ಇದ್ದೀವಿ ಕಾರ್ಯಕ್ರಮನ. ಅದಕ್ಕಾಗಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಆಲ್ರೆಡಿ ನಾವು ಇದನ್ನೆಲ್ಲ ಬ್ಯಾನರ್ಗಳಲ್ಲಿ ಹಾಕಿದ್ದೀವಿ, ಈಗ ಆಟೋ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಇದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಅಥವಾ ನಿಮ್ಮ ಮಕ್ಕಳು ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ನಮ್ದು ಏನಪ್ಪ ಅಂತಂದರೆ ಇದರಲ್ಲಿ ಏಜ್ ಲಿಮಿಟ್ ಇಟ್ಟಿದ್ದೀವಿ, ಅಂದರೆ ವಯೋಮಿತ ಇಟ್ಟಿದ್ದೀವಿ. ಅದು ಏನಂತಂದರೆ 6 ವರ್ಷದಿಂದ 16 ವರ್ಷದ ಮಕ್ಕಳವರು ಭಾಗವಹಿಸಬೇಕಾಗಿ ನಾವು ಇದರಲ್ಲಿ ಈ ಥರ ಇಟ್ಕೊಂಡಿದ್ದೀವಿ ಪ್ರೋಗ್ರಾಮ್ನ. 6 ಇಯರ್ಸ್ ಟು 16 ಇಯರ್ಸ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು. ಡ್ರೆಸ್ ಕೋಡ್ ಬಂದುಬಿಟ್ಟು ನಮ್ಮದು ಇಂಡಿಯನ್ ಕಲ್ಚರಲ್ಲೇ ಇರಬೇಕು, ಡ್ರೆಸ್ ಕೋಡ್ ಇಂಡಿಯನ್ ಕಲ್ಚರ್. ಇದು ನೀವು ರಿಜಿಸ್ಟ್ರೇಷನ್ ಮಾಡಬೇಕು, ನೋಂದಣಿ ಮಾಡಬೇಕಾದ್ರೆ ನಮ್ಮ ಆಫೀಸ್ ಅಡ್ರೆಸ್ ಬಂದುಬಿಟ್ರು ಕೊಟ್ಟೂರೇಶ್ವರ ಕಾಲೇಜ್ ಹತ್ತಿರ ಜೋಗದ ಕನಕಪ್ಪ ಅವ್ರ ಮನೆ ಅಪೋಸಿಟೇ ನಮ್ಮ ಆಫೀಸ್ ಇದೆ. ಅಲ್ಲಿ ನಮ್ಮದು ಬ್ಯಾನರ್ ಹಾಕಿದ್ದೀವಿ, ಅದ್ರ ಬ್ಯಾಕ್ ಸೈಡೇ ನಮ್ಮ ಆಫೀಸ್ ಇದೆ. ದಯವಿಟ್ಟು ಬಂದು, ಇನ್ನೂ 2 ದಿನ ಉಳಿದಿದೆ, ದಯವಿಟ್ಟು ಬಂದು ನಿಮ್ಮ ಮಗನ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿ ಹೋಗಬೇಕಾಗಿ ನಾನು ಕೇಳ್ಕೊಳ್ತೀನಿ. ಆಮೇಲೆ ನಾವು ಇದರಲ್ಲಿ ಫಸ್ಟ್ ಈಗ 6ರಿಂದ 10 ವರ್ಷದಲ್ಲಿ ಮಿಸ್ಟರ್ ಜೂನಿಯರ್ ಆ್ಯಂಡ್ ಮಿಸ್ ಜೂನಿಯರ್ ಅಂತ 2 ಬಹುಮಾನ ಕೊಡುತ್ತೆ, ಫಸ್ಟ್ ಆ್ಯಂಡ್ ಸೆಕೆಂಡ್. ಆಮೇಲೆ 11ವರ್ಷದಿಂದ 16 ವರ್ಷದ ಮಕ್ಕಳಿಗೆ ಫಸ್ಟ್, ಅದರಲ್ಲಿ ಮಿಸ್ಟರ್ ಜೂನಿಯರ್ ಆ್ಯಂಡ್ ಮಿಸ್ ಜೂನಿಯರ್ ಅಂತ ನಾವು ಬಹುಮಾನ ಇಟ್ಟಿದ್ದೀವಿ. ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಏನಂತಂದರೆ, ಆ್ಯಕ್ಚುಲಿ ನಮ್ಮ ಬ್ರೈನ್ ಅಕಾಡೆಮಿ ಕ್ಲಾಸ್, ನಮ್ಮದು ಬ್ರೈನ್ ಟ್ರೈನಿಂಗ್ದು ಒಂದು ಪ್ಯಾಕೇಜ್ ಇದೆ, 10,000 ರುಪೀಸ್ದು ಒಂದು ಪ್ಯಾಕೇಜ್. ಫಸ್ಟ್ ಬಂದವ್ರಿಗೆ 10,000 ರುಪೀಸ್ದು ಏನು ಪ್ಯಾಕೇಜ್ ಕೋರ್ಸ್ ಇದೆ ಅದು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೆಕೆಂಡ್ ಬಂದವ್ರಿಗೆ, ಮಿಸ್ಟರ್ ಆ್ಯಂಡ್ ಮಿಸ್ ಜೂನಿಯರ್ ಸೆಕೆಂಡ್ ಬಂದವ್ರಿಗೆ DMIT ಕೋರ್ಸ್, ಅದು 5,000 ರುಪಾಯಿದು ಒಂದು ಟೆಸ್ಟ್, ಅಂದರೆ ಮಕ್ಕಳದ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಟೆಸ್ಟ್ ಅದು, ಅದನ್ನ ಫ್ರೀಯಾಗಿ ನಾವು ಕೊಡ್ತಾ ಇದ್ದೀವಿ. ಗಂಗಾವತಿಯ ಕೊಟ್ಟೂರೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುವಂತಹ ಸಮಾರಂಭ ನಡೆಯಿತು. ಗಂಗಾವತಿ ನಗರದ ಪಂಪಾನಗರದಲ್ಲಿ
ಸಮೀಪದಲ್ಲಿರುವ ಕೊಟ್ಟೂರೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ನಡೆಯಿತು. ಪ್ರಾಚಾರ್ಯರಾದ ಬಿಕೆ ಹೆಡ್ಗಿಮುದ್ರಾ, ಕಾಲೇಜು ಆಡಳಿತ ಮಂಡಳಿಯ ಚೇರ್ಮನ್ ಅಕ್ಕಿ ಚಿನ್ನಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಬೀಳ್ಕೊಡುವ ಸಮಾರಂಭದ ಕಾರ್ಯಕ್ರಮವನ್ನ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಹೆಚ್ ಪ್ರಭಾಕರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪ್ರಾಧ್ಯಾಪಕರು ಪಾಲ್ಗೊಂಡಿದ್ದರು. ಶಾಶ್ವತ ಯಾವುದಂದ್ರೆ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಶಾಶ್ವತ ಚಪ್ಪಲೆ ತಟ್ಟೆ, ನಮ್ಮ ಕೊಟ್ಟೂರೇಶ್ವರ ಕಾಲೇಜು ಶಾಶ್ವತ. ಇಲ್ಲಿ ನಾವೆಲ್ಲರೂ ಅಲ್ಪ ಬಡ್ಡೆಗಳಿದ್ದಂತೆ, ನಾವು ಕೊಂಬೆಗಳಿದ್ದಂತೆ, ನಾವು ಇರುವರೆಗೂ ಸತತ ಪ್ರಯತ್ನ ಮಾಡಿದರೆ ನಮಗೂ ಸಾರ್ಥಕ, ಆ ದೇವರು ಮೆಚ್ತಾ ಇದ್ದಾನೆ. ಆ ಭಾವನೆ ಎಲ್ಲರಿಗೂ ಉಪನ್ಯಾಸಕರಿಗಿದೆ. ನೀವು ಓದಿ ಈ ಸಲ ಉನ್ನತ ಸ್ಥಾನದಲ್ಲಿ, ನಾನು ಹೇಳಿದಲ್ಲ ಒಂದು 98-10 ಜನ ತಂದ್ರೂ 10,000 ಕೊಡ್ತೀನಿ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿ ಒಂದು ವರ್ಷ ಅಂತ ಅಷ್ಟು ಪ್ರಯತ್ನ ಮಾಡಿದ್ರೆ ಆಗುತ್ತಾ? ಆಗಲೇ ಆನಂದ ಹೇಳಿದ ಸರ್, ನಾನು ಭಾಳಷ್ಟು ಪ್ರಯತ್ನ ಮಾಡ್ತೀನಿ 98 ತಗೊಂತೀನಿ ಅಂತ. 98 ತಗೊಂಡ್ರ 97 ಅದರ ನಮ್ದು ವಿಷಯ ಅಷ್ಟೇ ಒಂದೇ ಅಲ್ಲ, ಎಲ್ಲ ವಿಷಯದಲ್ಲಿ ಹೆಚ್ಚು ಗಮನ ಕೊಟ್ಟು ಉನ್ನತ ಸ್ಥಾನ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಶಾಶ್ವತ ಅಂದರೆ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಕಾಲೇಜು ಅನ್ನೋದು. ಆಮೇಲೆ ಇಲ್ಲಿ ನಮಗೆ ಕಾರ್ಯದರ್ಶಿಗಳಾಗಲಿ ಎಲ್ಲರೂ ಆಗಲಿ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಉಪನ್ಯಾಸಕರಿಗೆ. ಇದು ಒಂದು ಒಳ್ಳೆಯದು. ನೀವು 2 ವರ್ಷ, ನಾನು ಸತತ 35 ವರ್ಷ ಇಲ್ಲಿ ಸೇವೆ ಮಾಡಿದ್ದೇನೆ. ಗಂಗಾವತಿ ನಗರದಲ್ಲಿ ಸಂತ ಶಿಶುನಾಳ ಶರೀಫರ ದ್ವಿಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗಂಗಾವತಿ ನಗರದಲ್ಲಿ ಸಂತ ಶಿಶುನಾಳ ಶರೀಫರ ದ್ವಿಶತಮಾನೋತ್ಸವ ಅದ್ಧೂರಿ ಕಾರ್ಯಕ್ರಮವನ್ನು ಸಂತ ಶಿಶುನಾಳ ಶರೀಫರ ಹಾಗೂ ಕಳಸದ ಗುರು ಗೋವಿಂದ ಭಟ್ಟರ ಪ್ರತಿಷ್ಠಾನದಿಂದ ಹಮ್ಮಿಕೊಳ್ಳಲಾಗುವುದು ಎಂದು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ತಿಳಿಸಿದ್ದಾರೆ. ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೋಶಿ ಅವರು, ಸಂತ ಶಿಶುನಾಳ ಶರೀಫರ ದ್ವಿಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸಮಸ್ತ ನಾಗರಿಕರು ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ನಮ್ಮ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಹಾಗೂ ದೂರದರ್ಶನದ ಶಿಕ್ಷಣ ವಲಯದ ವಿಶ್ರಾಂತ ಹೆಚ್ಚುವರಿ ಮಹಾನಿರ್ದೇಶಕರಾದಂಥ ಡಾಕ್ಟರ್ ಮಹೇಶ್ ಜೋಶಿ ಅವರು ನಮ್ಮಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಾಲೂಕು ಕಾರ್ಯಕರ್ತ ಸಂಘದಿಂದ ಎಲ್ಲ ಪತ್ರಿಕಾ ಬಾಂಧವರಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ತಾಲೂಕು ಕಾರ್ಯಕರ್ತ ಸಂಘದ ವತಿಯಿಂದ ಅವರಿಗೆ ಒಂದು ಸಣ್ಣ ಕಾಣಿಕೆಯನ್ನು, ಒಂದು ಸನ್ಮಾನವನ್ನು ಕೊಡುವಂತಹ ಎಲ್ಲ ಪತ್ರಿಕಾ ಬಾಂಧವರು ಬಂದಿದ್ದಾರೆ. ತವರ್ನಲ್ಲಿ ಮತ್ತಷ್ಟು ಸಂತೋಷ ಆಗುತ್ತೆ, ಯಾಕಂದ್ರೆ ನೀವೆಲ್ಲರೂ ಸಹಿತ ನನ್ನ ಕುಟುಂಬದ ಸದಸ್ಯರಿದ್ದಾರೆ. ಹಾಗಾಗಿ ತಾಯಿ ಮನೆಗೆ ಬಂದರೆ ಎಷ್ಟು ಸಂತೋಷ ಆಗುತ್ತೆ, ಅಷ್ಟು ಪತ್ರಿಕಾ ಕೊಠಡಿಗೆ ಬಂದಾಗ ನನಗೆ ಅಷ್ಟೇ ಸಂತೋಷ ಆಗುತ್ತೆ. ಯಾಕಂದ್ರೆ ನಾನು ಸಹಿತ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ, ನೀವು ನನ್ನ ಕುಟುಂಬದ ಒಂದು ಸದಸ್ಯ. ಮೊಟ್ಟ ಮೊದಲನೇ ಬಾರಿಗೆ ನಾನು ನನ್ನ ಜೀವನದಲ್ಲಿ ಗಂಗಾವತಿಗೆ ಬಂದಿದ್ದೀನಿ. ಇವತ್ತಿವರೆಗೂ ನನಗೆ ಬರಬೇಕು ಅನ್ನುವಂಥ ಆಸೆ ಭಾಳ ಇದ್ದರೂ ಸಹಿತ ಆಗಿರಲಿಲ್ಲ. ಆದರೆ ಯಾವಾಗ ಬರಬೇಕು ಅಂತಿರುತ್ತೆ ಅವಾಗಲೇ ಗಂಗಾವತಿಗೆ ಭಾಳ ನನ್ನ ಗೌರವದಿಂದ ಬಂದಿದ್ದೀನಿ. ಬರೋದಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜಧಾನಿಯಾಗಿರ್ತಕ್ಕಂಥ ಆ ವೈಭವವನ್ನು, ವಿಜೃಂಭಣೆಯನ್ನು ಜ್ಞಾಪಿಸ್ಕೊಂಡು ಭಾಳ ಗೌರವದಿಂದ ಇವರಿಗೆ ಬಂದಿದೆ. ಜೊತೆಗೆ ಇಲ್ಲಿ ಸಾಂಸ್ಕೃತಿ ಇದೆ, ಇತಿಹಾಸ ಇದೆ. ಸಂಸ್ಕೃತಿ ಇತಿಹಾಸವನ್ನು ಇಲ್ಲಿರ್ತಕ್ಕಂಥದ್ದನ್ನು ಮೆಲುಕು ಹಾಕಿ ಇಂತಹ ಊರಿಗೆ ಬರ್ತಾ ಇದ್ದೀನಿ ಎನ್ನುವಂತಹ ಹೆಮ್ಮೆಯಿಂದ ಬಂದಿದ್ದೀನಿ. ಇನ್ನೂ ಒಂದು ನನಗೆ ಬಹಳ ಹತ್ತಿರ ಇರ್ತಕ್ಕಂಥದ್ದು, ನನಗೆ ವಿಶೇಷ ಅನ್ನಿಸ್ತಕ್ಕಂಥದ್ದು, ಇಲ್ಲಿ ಇಬ್ಬರು ತತ್ವ ಪದಕಾರರು. ಯಾಕೆ ನಾನು ತತ್ವ ಪದಕಾರರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕದ ಮೊಟ್ಟ ಮೊದಲನೆಯ ಮೊಹಮ್ಮದಿಯ ಕವಿ, ಕರ್ನಾಟಕದ ಕಬೀರ ಅನ್ನಿಸಿಕೊಂಡಂತಹ ಸಂತ ಶಿಶುನಾಳ ಶರೀಫ, ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದವರು. ಮಸೀದಿ ಮಂದಿರ, ಪುರಾಣ ಪುರಾಣ, ನಮಾಜು ನಮನ, ಇವುಗಳ ಸಮನ್ವತೆಯನ್ನು ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿರ್ತಕ್ಕಂತಹ ಸಮಾನತೆಯ ಅಧಿಕಾರ, ಎಲ್ಲರ ಬೆಂಬಲವೂ ಸಹಿತ ಸಿಕ್ಕಿದೆ. ಮಠಾಧೀಶರು, ಹಿರಿಯ ಸಾಹಿತಿಗಳು, ಸಂಘಟಕರು, ಇವರೆಲ್ಲರೂ ಸಹಿತ ದೂರದರ್ಶನದಲ್ಲಿ ಹೇಗೆ ನೀವು
ಪರಿವರ್ತನೆಯನ್ನು ಮಾಡಿದರೆ ಅದೇ ಥರ ಪರಿವರ್ತನೆಯನ್ನು ಮಾಡ್ತೀರ ಅನ್ನುವಂಥ ನಂಬಿಕೆ ಇದೆ. ನಾವು ನಿಂತ್ಕೋಬೇಕು ಅಂತ ಹೇಳಿದ್ರು. ನನ್ನ ಸ್ವ ಇಚ್ಛೆಗಳಿರೋದ್ರಿಂದ ರೋಗಿ ಬಯಸಿದ್ದು ಹಾಲು, ಡಾಕ್ಟರ್ ಪಟ್ಟಿದ್ದು ಹಾಲು ಅನ್ನೋ ಥರ ಇರೋದ್ರಿಂದ ಮುಂದೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ತೇನೆ. ಚುನಾವಣೆಯಲ್ಲಿ ಮುಂದೆ ನಾನು ಯಾಕಂದರೆ ಇನ್ನೂ ಒಂದು ವರ್ಷ ಇರೋದ್ರಿಂದ ಮಾರ್ಚ್ 3 2019ಗೆ ಮನು ಬಳಿಗಾರ್ ಅವರ ಅವಧಿ ಮುಗಿಯುತ್ತೆ. ಸೊ ಹಾಗಾಗಿ ಒಂದು ವರ್ಷ ಇರೋದ್ರಿಂದ ಪ್ರಣಾಳಿಕೆ ಬಗ್ಗೆ ಅಥವಾ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ನಾನು ಇನ್ನೊಂದು ಸಲ ತಮ್ಮ ಜೊತೆಗೆ ಮಾತನಾಡೋಕೆ ಹೇಳ್ತೀನಿ. ಆದರೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದೇ ಜಿಲ್ಲೆಯಿಂದ ಈಗಾಗಲೇ ಶೇಖರಗೌಡ ಪಾಟೀಲ್ ಅವರು ಸಹಿತ ಅವರು ಸಹಿತ ನಿಲ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಾಗದ ಪಡೆದಾಗೆ ಅವರು ಸಹಿತ ಬರ್ತಿದ್ದಾರೆ. ನಾನು ಯಾವಾಗಲೂ ಹೇಳ್ತಾನೆ, ನಾನು ಪ್ರತಿಸ್ಪರ್ಧಿ ಅಲ್ಲ, ನೀವು ನನಗೆ ಪ್ರತಿಸ್ಪರ್ಧಿ ಅಲ್ಲ, ನಾನು ನಿಮಗೆ ಪ್ರತಿಸ್ಪರ್ಧಿ ಅಲ್ಲ, ನಾವು ಸಹಸ್ಪರ್ಧಿಗಳು. ಯಾರಿಗೆ ಬೆಂಬಲ ಜಾಸ್ತಿ ಸಿಗುತ್ತೆ, ಆಶೀರ್ವಾದ ಜಾಸ್ತಿ ಸಿಗುತ್ತೆ, ಅವರು ಗೆಲ್ತಕ್ಕಂಥದ್ದು. ಹಾಗಾಗಿ ನಮ್ಮ ನಿಮ್ಮಲ್ಲಿ ಯಾವುದೇ ವೈಷಮ್ಯ ಇಲ್ಲ, ಏನೂ ಇಲ್ಲ. ಎಲ್ಲರೂ ಸಹಿತ ನಿಮಗೆ ಯಾರ್ಯಾರು ಕನ್ನಡದ ಸೇವೆಯನ್ನು ಮಾಡಬೇಕಂತ ಇದ್ದಾರೆ ಅವ್ರು ಎಲ್ಲರೂ ನಿಲ್ಲಿ ಅನ್ನುವಂಥ ಮಾತು ನಮಗೆ. ಹಾಗಾಗಿ ಈ ಜಿಲ್ಲೆಯಲ್ಲೇ ನಮ್ಮ ಶೇಖರಗೌಡ ಪಾಟೀಲ್ ಅವರು ನಿಲ್ತೀನಿ ಅಂತ ಒಂದು ಸಲ ನಿಂತಿದ್ದಾರೆ ಅಂತ ಗೊತ್ತಿರೋದು. ಗಂಗಾವತಿ ನಗರದ ಹಿರೇಚಂದ್ಗಲ್ನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರೆಯ ಅಂಗವಾಗಿ ಗಾಣಿಗೆ ಸಮಾಜದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಳೀರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂ ತಂ ಅನಾದಿಂಚ ಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶ. ತಾಲೂಕು ಗಾಣಿಗರ ಸಮಾಜ ಸಂಘದ ವತಿಯಿಂದ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಜಾತ್ರಾ ನಿಮಿತ್ತವಾಗಿ ತಾಲೂಕು ಗಾಣಿಗರ ಸಂಘದ ಚಿಂತನೆಯನ್ನು ಪಡ್ತಲ್ಲ 3ನೇ ವರ್ಷ ಪ್ರಸಾದ ಉಚಿತ ಪ್ರಸಾದ ವ್ಯವಸ್ಥೆಯನ್ನು ಸಮಾಜ ಬಾಂಧವರೆಲ್ಲ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಈ ಸಮಾಜಕ್ಕೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಪ್ರಸನ್ನ ಪಂಪಾಪತಿ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರೆ ಮುಂದೆ ಕೂಡ ನಾವು ಏನು ಪಡ್ತಲ್ಲ, ಇದೇ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತು ಅಂತೇಳಿ ಪ್ರಸನ್ನ ಪಂಪ ಪತಿನ ನೆನೆಸ್ಕೊಂಡು ಹಾರೈಸಿ ಆರಾಧ್ಯ ದೇವ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಗಾಣಿಗ ಸಮಾಜ 3 ವರ್ಷದಿಂದ ಸತತವಾಗಿ 2ನೇ ದಿವಸ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಇದೇ ರೀತಿಯಾಗಿ ಕಾಲಾನುಕಾಲಕ್ಕೂ ನಡೆಸಿಕೊಡಲೇ ಪಂಪ ವಿರೂಪಾಕ್ಷೇಶ್ವರ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಹಾಗೂ ಸಕಲ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಸಕಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಹೇಳ್ತೇನೆ. ಪ್ರತಿ ವರ್ಷ ಈ ವರ್ಷವೂ ಸಹ ನಮ್ಮ ಪಂಪಾಪ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಯ ದಿವಸ ನಮ್ಮ ಹೆಜ್ಜಿರಾಮನ ದಣಿಯವರು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ.
ಎರಡನೇ ದಿವಸ ನಮ್ಮ ಗಾಣಿಗ ಸಮಾಜದ ವತಿಯಿಂದ ಕುಸಾಗರ ತಾಲೂಕು ಗಾಣಿಗ ಸಮಾಜದ ವತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಈಗ 3 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಇದರ ಸದುಪಯೋಗಗಳನ್ನು ಎಲ್ಲ ಭಕ್ತಾದಿಗಳು ಪಡಿಬೇಕಂತಂದೇಳಿ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ ಅಂಗವಾಗಿ ನಮ್ಮ ತಾಲೂಕು ಗಾಣಿಗ ಸಮಾಜದ ವತಿಯಿಂದ ಜಾತ್ರೆಯ ಮುರುದನ ಅಂದರೆ ಎರಡನೇ ದಿನ ಎಲ್ಲ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಈ ಆ ದೇವರು ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಈ ದಾಸೋಹವನ್ನು ನೀಡುವಂಥ ಶಕ್ತಿ ಕೊಡಲಿ ಮತ್ತು ಈ ನಮ್ಮ ಈ ದಾಸೋಹಕ್ಕೆ ಸಹಕರಿಸಿದ ನಮ್ಮ ಈ ಭಾಗದ ನಗರಸಭೆ ಸದಸ್ಯರಾದ ರಾಘವೇಂದ್ರ ಶೆಟ್ಟಿಯವರು, ಪರಮೇಶ್ ಈಡಿಗರವರು, ಉಸಿರ ಪಂಚಿನಾಳವರು ಮತ್ತು ಗುಡಿಯ ಕಮಿಟಿ ಸದಸ್ಯರು ಭಾಳ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ನಮಗೆ ಒಂದು ಸಹಾಯ ಮಾಡಿದ್ದಾರೆ. ಅವರಿಗೊಂದು ನಮ್ಮ ಸಮಾಜದ ಪರವಾಗಿ ಅವರಿಗೊಂದು ವಂದನೆಗಳನ್ನು. ಕವಿಗಳಾದ ನಾಗಭೂಷಣ್ ಅರಳಿ ಅವರು ರಚಿಸಿರುವಂತಹ ನಾಗಜಯನ ಚೌಪದಿಗಳು ಎನ್ನುವ ಪುಸ್ತಕವನ್ನ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಬಿಡುಗಡೆ ಮಾಡಿದರು. ಗಂಗಾವತಿ ತಾಲೂಕಿನ ಪ್ರಸಿದ್ಧ ಕವಿಗಳು ಹಾಗೂ ಲೇಖಕರು ಆಗಿರುವ ನಾಗಭೂಷಣ್ ಅರಳಿ ಅವರು ಬರೆದಿರುವ ನಾಗಜಯನ ಚೌಪದಿಗಳು ಎನ್ನುವ ಪುಸ್ತಕದ ಬಿಡುಗಡೆ ಸಮಾರಂಭ ಐಎಂಎ ಹಾಲ್ನಲ್ಲಿ ಎಲ್ಲ ಲೇಖಕರು ಮತ್ತು ಕವಿಗಳ ಸಮ್ಮುಖದಲ್ಲಿ ನಡೆಯಿತು. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ನಾಗಜಯನ ಚೌಪದಿಗಳು ಎನ್ನುವ ಪುಸ್ತಕವನ್ನ ಬಿಡುಗಡೆ ಮಾಡಿ ಮಾತನಾಡಿದರು. ಇಷ್ಟು ಸ್ವಾರ್ಥ ತನ್ನ ವಚನಕಾರರು ಮತ್ತು ಕೇತನಕಾರರು ಇದರ ಮೇಲೆ ಬಲಪಟ್ಟ ಬಂಡಾಯ ಮಾಡಿದ್ರು ಮತ್ತು ಕನ್ನಡ ಸಾಹಿತ್ಯ ಇವತ್ತಿನವರೆಗೂ ಹೋರಾಟ ಮಾಡ್ತಿರೋದು ಈ ಕಾರಣಕ್ಕಾಗಿ. ನನಗೆ ಅನೇಕ ಜನ ಮಿತ್ರರು ಅನ್ಯ ಕಾರ್ಯವರು ಹೇಳ್ತಾರೆ, ಏನು ಕನ್ನಡ ಪದ ಯಾವ ಸುಮ್ಮನೆ ಒಂದು 30 ದಿನ ಅಲ್ಲೇವರೆಗೂ 40 ದಿನ ಪುಸ್ತಕ ಮಾಡಿದ ಮನಸ್ಸು ಕಾರ್ಯಕ್ರಮಕ್ಕೆ ಬಂದು ಬಸವ ಏನು ನಿಮ್ಮದೇ ಆಯಿತು ಯಾಕೆ ಅಂತ ಅಷ್ಟು ಸುಲಭ ಇಲ್ಲ. ಈಗ ಒಳಗೆ ತನ್ನ ಪೈ ಯಾರು ಕೊಡ್ತೀವಿ ಸರ್, ಏನು ಯಾರು ಕೊಡ್ತೀರಿ ಸರ್, ಶರೀಫ್ ಯಾರು ಕೊಡ್ತೀರಿ ಸರ್, ಒಳಗೆ ಸಾಯಂತಾಪನ ಯಾರು ಕೊಡ್ತೀರಿ ಸರ್, ಮತ್ತೆ ಮತ್ತೆ ಅವ್ರು ಯಾರು ಕಲ್ತಾ ಇದ್ದೆ ನಮ್ಮ ಮನಸ್ಸಿನ ಮತ್ತೆ ಮತ್ತೆ ಕಟ್ಕೊಳ್ತಾ ಇದ್ದೆ. ಹೀಗಾಗಿ ಅದಷ್ಟು ಸುಲಭವಾಗಿ ಮಾತನಾಡುವ ಪ್ರಶ್ನೆ ಅಲ್ಲ ಅಂತ ನನಗೆ ಅನಿಸಿದೆ. ಹಾಗಾಗಿ ಭಾವಿಸಿ ನಾನು ಆಗಲೇ ಪರಿಸರ ಪತ್ರ ಅಂತ ಹೇಳಿದಂಥ ಒಳ್ಳೆಯ ವಚನವನ್ನು ಅವರು ಬಂದಿದ್ದರು. ದುಡಿಯ ಬಾರಿಸುವಾಗ ಹಿಡಿಕೆ ಬಿದ್ದು ಇರಬೇಕು, ಬಿತ್ತುವಾಗ ಉಡಿಯಲ್ಲಿ ಕಾಲು ಜಾನದಂತಿರಬೇಕು, ಕಾಲು ಬೀಸುವಾಗ ಮುತ್ತಿಗೆ ಸರಿ ಇರಬೇಕು, ದುಡಿಯುವ ಯಾವ ಹಂತದಲ್ಲಿ ಪ್ರಕೃತಿಯ ಲಕ್ಷ್ಯ ಬೇಕು ನೋಡಲಾಗಿದೆ. ನಾಲ್ಕೇ ಸಾಲು ಬೇರೆ ಬೇರೆ ನೆಲೆಯಲ್ಲಿ ಬೇರೆ ಬೇರೆ ಪ್ರಗಾಢ ಮೌನವನ್ನು ಆ ಪ್ರಗಾಢ ಮೌನದಲ್ಲಿ ಒಂದು ಎಲ್ಲರಿಗೆ ಲೋಕ ತಿಳುವಳಿಕೆಯ ಎಚ್ಚರವನ್ನು ಆ ಪದ್ಯ ನೀಡಿದೆ. ಅಲ್ಲಿ ಒಂದೊಂದು ಪದ ಕೂಡ ಬಹಳ ಮುಖ್ಯ, ಅವರು ಯಾವ ಪ್ರಶ್ನಿಸ್ಥಿತಿಯಲ್ಲಿ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಯಾವತ್ತು ಕಲಿತೆ ಅಲ್ಲಿಯೇ ಅವ್ರು ಬರೀತಾರೆ ಅಷ್ಟೇ, ಬರೋದು ಅಷ್ಟೇ ಕೆಲಸ ಅವರು. ಯಾವತ್ತು ಬೇರೆ ಬೇರೆ ಆಗ್ತದೆ ಕೂಡ ನನ್ನ ಕೆಲಸ ಹಲವಾರುಗಳಿಗೆ. ವೇದಿಕೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ, ಶಿವಾನಂದ ಮೇಟಿ ಹಾಗೂ ಹಿರಿಯ ಸಾಹಿತಿಗಳು ಉಪಸ್ಥಿತರಿದ್ದರು. ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಕುರಿತು ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆಯನ್ನ ವಹಿಸಿ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣನ
ನಾಯಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಕರವೇ ತಾಲೂಕಾ ಅಧ್ಯಕ್ಷರಾದ ಕಾಜಾವಲಿ, ಕನಕಗಿರಿ ತಾಲೂಕಾ ಅಧ್ಯಕ್ಷರಾದ ಶರಣಪ್ಪ ಪಲ್ಲವಿ, ಅಂಗವಿಕಲರ ಘಟಕದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ ಹೊಸ್ಕೇರ, ತಾಲೂಕಾ ಅಧ್ಯಕ್ಷರಾದ ಅಶೋಕ್ ಗುಡಿಕೋಟೆ ಸೇರಿದಂತೆ ನೂರಾರು ಸಂಖ್ಯೆಯ ಕರವೇ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಶ್ರೀಕೃಷ್ಣದೇವರಾಯ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜನ್ಮಭೂಮಿ ರಕ್ಷಣಾ ಪಡೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ